ये शारदे लोक पूजिते ज्ञानदाते नमोस्तुते ताये शारदे लोक पूजिते ज्ञानदाते नमोस्तुते प्रेम दिल्दली सलहु माते नीडु सन्मति सौख्यदाते ಮಂದಿರದಿ ಜ್ಞಾನ ಜ್ಯೋತಿ ಬೆಳಗಲಿ, ವಿದ್ಯೆಯ ಬೆಳದಿಂಗಳು ನಾಡ ತುಂಬ ಹರಡಲಿ, ವಿದ್ಯೆಯ ಬೆಳದಿಂಗಳು ನಾಡ ತುಂಬ ಹರಡಲಿ. ಸ್ವಾಗತವೋ ಸ್ವಾಗತ, ಜ್ಯೋತಿಯನ್ನು ಬೆಳಗುತ್ತ ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ, ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ. ಮೃದುವಾದ ಮನಸ್ಸಿನಲ್ಲಿ ಮಗುವಿನಂತೆ ಗುಣವಿರಲಿ, ಮೃದುವಾದ ಮನಸ್ಸಿನಲ್ಲಿ ಮಗುವಿನಂತೆ ಗುಣವಿರಲಿ. ಸಂಗೀತದ ಸ್ವರಗಳಂತೆ ಬಾಂಧವ್ಯ ಬೆಸೇರಿ, ಸಂಗೀತದ ಸ್ವರಗಳಂತೆ ಬಾಂಧವ್ಯ ಬೆಸೇರಿ. ಸ್ವಾಗತವೋ ಸ್ವಾಗತ, ಜ್ಯೋತಿಯನ್ನು ಬೆಳಗುತ್ತ ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ, ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ. ಭಾವನೆಯ ಗೂಡಿನಲ್ಲಿ ಸ್ನೇಹ ಭಾವ ಬೆಳೆಯಲಿ, ಭಾವನೆಯ ಗೂಡಿನಲ್ಲಿ ಸ್ನೇಹ ಭಾವ ಬೆಳೆಯಲಿ. ಸ್ನೇಹದ ಸೌಗಂಧವು ಜನ ಮನ ಬೀರಲಿ, ಸ್ನೇಹದ ಸೌಗಂಧವು ಜನ ಮನ ಬೀರಲಿ. ಸ್ವಾಗತವೋ ಸ್ವಾಗತ, ಜ್ಯೋತಿಯನ್ನು ಬೆಳಗುತ್ತ ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ, ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ. ಶಾರದಾಂಬೆ ಕರದಲ್ಲಿ ಬಾಲ ಮನದ ವೀಣೆಯು, ಶಾರದಾಂಬೆ ಕರದಲ್ಲಿ ಬಾಲ ಮನದ ವೀಣೆಯು. ಕಲಿಸುವಂತ ಗುರುಗಳಿಗೆ ಆದರದ ಸ್ವಾಗತ, ಬಂದಂತ ಸಖಿಗರಿಗೆ ಆದರದ ಸ್ವಾಗತ. ಸ್ವಾಗತವೋ ಸ್ವಾಗತ, ಜ್ಯೋತಿಯನ್ನು ಬೆಳಗುತ್ತ ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ, ಇಂದಿಲ್ಲಿ ನಿಮಗೆಲ್ಲ ಸ್ವಾಗತ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂಡಿಮ ಬಾರಿಸಿದ ನಮ್ಮ ಗ್ರಾಮ ದೇವರಾದ ಶ್ರೀ ಸಿದ್ದೇಶ್ವರನನ್ನು ನಮ್ಮ ಹೃದಯ ಮನದಾಳ ಸ್ಮರಿಸುತ್ತೇನೆ. ಹರ ಮುನಿದರೆ ಗುರು ಕಾಯಲು, ಗುರಿ ಮುನಿದರೆ ಹರಿಹರ ಬ್ರಹ್ಮಾದಿಗಳು ಕಾಯಲು. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಹಾಗೂ ಈ ಭೂಮಿಗೆ ಬರಲು ಕಾರ್ಮಿಕರಾದ ನನ್ನ ತಂದೆ ತಾಯಿಗಳನ್ನು ನೆನೆಯುತ್ತಾ ನಾನು ಈ ವೇದಿಕೆ ಮೇಲೆ ನಿಂತು ಎರಡು ಹಾಡುಗಳನ್ನು ಆಡಲು ಪ್ರೇರೇಪಿಸಿದಂತ ನನ್ನ ಎಲ್ಲ ಗುರುಗಳಿಗೆ ಧನ್ಯವಾದಗಳು. ಜಾಹದಲ್ಲಿ ಜಮಕ ಉಪ್ಪಿನಲ್ಲಿ ಗುರುಗಳಿಗೆ ನಮಸ್ಕಾರ. ಇಂದು ನೀವೆಲ್ಲ ನಮ್ಮ ಬಳಿಗಳನ್ನು ಕೊಡಲಿಕ್ಕೆಯಿಂದ ನಮ್ಮ ಸಮಾರಂಭದ ಸಲುವಾಗಿ ನಾವು ಇಲ್ಲಿ ಸೇರಿದ್ದೇವೆ. ನಾನು ಈ ಶಾಲೆಗೆ ಎರಡನೇ ತರಗತಿ ಆಗಿದೆ. ಎರಡನೇ ತರಗತಿಯಿಂದ ಇಂಜಿನವರೆಗೂ ನನಗೆ ಪರಿಪೂರ್ಣತೆಯನ್ನು ತರಬೇಕು, ಜೀವನದಲ್ಲಿ ಮುನ್ನಡೆಯ ಸಾಮರ್ಥ್ಯವನ್ನು ನೀಡಬೇಕು. ವಿದ್ಯೆ ಎಂಬುದು
ರಾಮ ಮತ್ತು ಗುರುಗಳ ನಡುವಿನ ಸಂಬಂಧ ತುಂಬಾ ಕಡಿಮೆಯಾಗಿತ್ತು. ನಮ್ಮ ಗುರುಗಳು ನಮಗೆ ತುಂಬಾ ಚೆನ್ನಾಗಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರಿಗೆ ನಾನು ಚಿರಋಣಿ ಆಗಿದ್ದೇನೆ. ಇನ್ನು ನಾನು ಈ ಸಿದ್ದೇಶ್ವರ ಆವರಣದಲ್ಲಿ ನನ್ನ ಮುಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಇದೇ ರೀತಿಯ ಗುರುಗಳು ನನಗೆ ಸಿಗಬೇಕೆಂದು ನಾನು ಆಶಿಸುತ್ತೇನೆ. ಇಂದು ನಾನು ಈ ಶಾಲೆಯಲ್ಲಿ ಮುಂದುವರಿಸಿದ್ದೇನೆ ಎಂದು ತುಂಬಾ ದುಃಖವಾಗುತ್ತದೆ. ದ ಬೆಸ್ಟ್ ಟೀಚರ್ ಟೀಚ್ ಫ್ರಮ್ ದ ಹಾರ್ಟ್ ಗಾಡ್ ಫ್ರಮ್ ದ ಹಾರ್ಟ್ ಇದರಿಂದ ನಾನು ಎಲ್ಲಾ ಗುರುಗಳಿಗೆ ಅರಿಯುತ್ತೇನೆ. ಬಿಕಾಸ್ ನಮ್ಮ ಗುರುಗಳು ನನಗೆ ಪುಸ್ತಕದ ನಾಲೆಜ್ ಜೊತೆಗೆ ಎಲ್ಲಿ ಹೇಗೆ ನಡೆದುಕೊಳ್ಳುತ್ತೆ ಎಂಬುದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮದರ್ ತೆರೇಸ ಅವರು ಹೇಳಿದಾಗೆ, ಲಕ್ಷ ದೇವ ಶೌಚಿ ತುಂಬಿ ಕಸ ಆಗ್ತಾ ಹೆಚ್ಚು ವಿಶೋಪ ಆಗಿ ತುಂಬಿ ತುಂಬಿ ಆಗಿ ದೇವ್ ಹೆಚ್ಚಾಮನೆ ಅಷ್ಟೋ ತುಂಬ ವಿಶೋಪ ಆಗಿ ತುಂಬಿ ತುಂಬಿ ಆಗಿ ಇದ್ರ ಮನೆ ಕಲಿಸಿ ಹೋದಾ. ಸೊ ಬಿಯರ್ ಇಸ್ ಆಲ್ಸೋ ಸೋ ಇಂಪಾರ್ಟೆಂಟ್ ಎಂದು ನಮ್ಮ ಗುರುಗಳು ನಮಗೆ ಯಾವಾಗಲೂ ಹೇಳುತ್ತಿರ್ತಾರೆ. ಅವರಿಗೆ ನಾವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿ ಉತ್ತೀರ್ಣನಾದರೆ ಅದಕ್ಕಿಂತ ಬೆಲೆಯುಳ್ಳ ಗುರುಗಳು ಇನ್ನೊಂದಿಲ್ಲ. ಇನ್ನು ಗುರುಗಳು ಒಂದು ಕೂಡ ಆದರೆ ಕಷ್ಟ ಸಂಬಂಧವನ್ನು ಮೀರಿದ ನಮ್ಮ ಸ್ನೇಹ ಸ್ನೇಹಿತರನ್ನು ಬಿಟ್ಟು ಒಪ್ಪಕ್ಕೆ ಒಂಬತ್ತನ್ನು ಜೀವನ ನೆನಪಿಸಿಕೊಂಡರೆ ಕಷ್ಟ ಮುಂದಾಗಿದೆ. ಆ್ಯಂಡ್ ಸೋ ಲಕ್ಕಿ ಯು ಹ್ಯಾವ್ ಅ ಸಚ್ ವಂಡರ್ಫುಲ್ ಫ್ರೆಂಡ್ಸ್ ಇನ್ ಮೈ ಲೈಫ್. ಪ್ರತಿಯೊಂದು ಹೆಚ್ಚು ನಮ್ಮ ಸ್ನೇಹಿತರು ನನಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರ ಜೀವನ ಸುಗಮವಾಗಿರುತ್ತೆ ಎಂದು ಈ ವೇದಿಕೆಯ ಮೂಲಕ ಆಶಿಸುತ್ತಿದ್ದೇನೆ. ಒನ್ ಬೆಸ್ಟ್ ಬುಕ್ ಈಸ್ ಈಕ್ವಲ್ ಟು 100 ಗುಡ್ ಫ್ರೆಂಡ್ಸ್, ಬಟ್ 1 ಗುಡ್ ಫ್ರೆಂಡ್ ಈಸ್ ಈಕ್ವಲ್ ಟು ಅ ಲೈಬ್ರರಿ. ಇದನ್ನು ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಸೊ ದಿಸ್ ಮೀನ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಯಾವ ಸಚ್ ಗುಡ್ ಫ್ರೆಂಡ್ಸ್. ನನಗೆ ಇಲ್ಲಿ 2 ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಇಂಟ್ಯಾಕ್ಟ್ ಅವರ್ ಟೀಚರ್ಸ್ ಆಲ್ಸೋ ಮೈ ಗುಡ್ ಫ್ರೆಂಡ್ಸ್, ಬಿಕಾಸ್ ಅವರು ನಮ್ಮ ಜೊತೆ ತುಂಬ ಫ್ರೆಂಡ್ ಆಗಿದ್ದರು. ಥ್ಯಾಂಕ್ ಯು ವಿಶ್ ಆಲ್ ದ ಬ್ಯೂಟಿ, ಬಟ್ ಥ್ಯಾಂಕ್ ಗಾಡ್ ವಿಶ್ ಆಲ್ ದ ಬ್ಯೂಟಿ ಆಫ್ ಫ್ರೆಂಡ್ಸ್. ಸೊ ಇವತ್ತು ನಾವು ಈ ಶಾಲೆಯನ್ನು ಬಿಟ್ಟು ಹೋಗ್ತಿರ್ಬೋದು, ಬಟ್ ನಮ್ಮಲ್ಲಿ ಫ್ರೆಂಡ್ಶಿಪ್ನ ಕೊನೆಯವರೆಗೂ ವಿಷಯವರೆಗೂ ಇರಲಿ ಎಂದು ನಾನು ಯೋಚಿಸುತ್ತೇನೆ. ನಾವು ಮುಂದೆ ನಾವು ಭವಿಷ್ಯಕ್ಕಾಗಿ ಬೇರೆ ಬೇರೆ ಕಡೆ ಹೋಗ್ಬೋದು, ಆದರೆ ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಇಲ್ಲೇ ಇರುತ್ತದೆ. ಫ್ರೆಂಡ್ಶಿಪ್ ಇಸ್ ಪ್ರೈಸ್ಲೆಸ್. ನಮ್ಮ ಫ್ರೆಂಡ್ಸ್ನ ಯಾವತ್ತೂ ದೂರ ಮಾಡ್ಕೋಬೇಡಿ. ಬೋರ್ಡ್ ಎಕ್ಸಾಮಲ್ಲಿ ಅತಿ ಹೆಚ್ಚು ಒಂದು ಗಳಿಸಿ ನಮ್ಮ ಗುರುಗಳಿಗೆ ಗೌರವ ನೀಡಬೇಕು. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಇಂತಹ ಮಹಾನ್ ಸ್ಥಳದಲ್ಲಿ, ಯಾಕಂದ್ರೆ ಈ ಜಾಗ ತಂದ್ರೆ ಅಲ್ಲಮ ಪ್ರಭುಗಳು ಹಾಗೂ ಸೋಲಾಪುರದ ಸಿದ್ದರಾಮಸ್ವಾಮಿಗಳು ಮಹಾತ್ಮರು ಧರ್ಮ ಪ್ರಚಾರದ ಸಲುವಾಗಿ ಏನು ಹೋಗಿದ್ರು ಆ ಟೈಮ್ದಾಗ ಎಲ್ಲೆಲ್ಲಿ ಅವರು ಮುಕ್ಕಾಂ ಮಾಡಿದ್ರು ಆ ಸ್ಥಳಗಳಲ್ಲಿ ಕೆಲವೊಂದು ಅವಧಿಯ ನಂತರ ಗುಡಿ ಗುಂಡಾರಗಳನ್ನು ಕಟ್ಟಿಸಿದರು. ಇವರಿಬ್ಬರು ಕೂಡಿ ಧರ್ಮ ಪ್ರಸಾರ ಸಲುವಾಗಿ ಹೊಂಟರು. ಎಲ್ಲಿ ತನವಾದರು ಅಂದ್ರೆ ಸೋಲಾಪುರ ಇಚ್ಚಿಗಡೆ ಒಂದು ಅಲ್ಲಮಗಿರಿ ಅಂತ ಐತಿ, ಅಲ್ಲಿ ತನಕ ಹಾದರು. ಸಿದ್ದರಾಮೇಶ್ವರರು ನನಗೆ ಕೇವಲ ಧರ್ಮ ಪ್ರಚಾರ ಮಾಡಿದ್ರೆ ನನ್ನ ಸಾಲಾಗಿಲ್ಲ, ಮಂದಿಯ ಸಲುವಾಗಿ ನನಗೆ ಬಹಳಷ್ಟು ದುಡಿಬೇಕಾಗಿದೆ. ನಾವು ಹಾಳಿ ನನ್ನ ಜಾಗಿದ್ದಂತಹ ನಾ ಸೊಲ್ಲಾಪುರಕ್ಕೆ ನಾವು ಹಾಗೆ ಹೋಗ್ತೀವಿ. ಯಾಕಂದ್ರೆ ಈಗಿನಂಗ ಅವ ಕಾರ ಪರ ಏನಿದ್ದಿರ ಕುದುರೆ ಮೇಲೆ ಹೋಗ್ತಿರ್ಪ್ರವಾದ ಅವಾಗ ಪ್ರಚಾರ ಧರ್ಮ ಪ್ರಚಾರವನ್ನು ಮಾಡ್ತಿದ್ರು. ಅವ್ರು ಎಲ್ಲೆಲ್ಲಿ ಮುಖ ಮಾಡ್ಯಾರ ಅಲ್ಲಿ ಒಂದು ಗುಡಿನೂ ಮಠನೂ ಕಟ್ಟಿಸಿದ್ರು ಅಂತ ಈಗಾಗಲೇ ನಿಮಗೆ ಹೇಳಿ. ಅಂತ ಒಂದು ಪಾವನ ಸ್ಥಳದಲ್ಲಿ ಹುಟ್ಟಿದಂತ ನೀವೆಲ್ಲರೂ ಧನ್ಯರು ಅಂತ ಹೇಳಕ್ಕೆ ನನಗೆ ಆನಂದ ಅನಿಸುತ್ತೆ. ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆ